ಇನ್ನು ತಮ್ಮ ಶಿಷ್ಯನಿಗೆ ಸಿದ್ದರಾಮಯ್ಯ ಕೂಡ ಆ ಕೆಲಸವನ್ನು ಮಾಡಿಕೊಟ್ಟಿರಲಿಲ್ಲ. ಸಿದ್ದರಾಮಯ್ಯ ಅವರ ಶಿಷ್ಯ ಎದೆ ಬಗೆದರೆ ಸಿದ್ದರಾಮಯ್ಯನವರೇ ಕಾಣ್ತಾರೆ ನನಗೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ರಲ್ಲ, ಅಂಥ ಎದೆಲೇ ಇಟ್ಕೊಂಡಿದ್ದಂತಹ ವ್ಯಕ್ತಿಗೂ ಸಿದ್ದರಾಮಯ್ಯ ಅವರಿಂದ ಅಂಥ ಕೆಲಸ ಆಗಿರಲಿಲ್ಲ. ಆದರೆ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಕೂಡ ಸತಾಯಿಸಿದ್ರು ಇದೇ ವಿಚಾರಕ್ಕೆ. ಕುಮಾರಸ್ವಾಮಿ ಅವರನ್ನು ಕೇಳಿಕೊಂಡಿದ್ರು ಇವರು, ಆಗಲೂ ಕುಮಾರಸ್ವಾಮಿ ಅವರು ಒಪ್ಪಿರಲಿಲ್ಲ. 2014 ಕಡತಕ್ಕೆ ಮರು ಜೀವ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ. ಏನು ಆ ಕಡತ? ಅನರ್ಹ ಶಾಸಕರು ಏನೋ ಅಜೆಂಡಾ ಇಟ್ಕೊಂಡು ಕೇಳ್ತಾ ಇದ್ರು, ಸ್ವಾಮಿ ಈ ಭಾಗದಲ್ಲಿ ಇಂಥ ಸಮಸ್ಯೆ ಇದೆ ಬಗೆಹರಿಸ್ಕೊಡಿ ಅಂತೇಳಿ. ಸಿದ್ದರಾಮಯ್ಯ ಅವರು ಕೇಳಿದ್ರು ಓಕೆ ಆಗಲಿಲ್ಲ, ಕುಮಾರಸ್ವಾಮಿ ಅವರು ಕೇಳಿದ್ರು ಓಕೆ ಆಗಿರಲಿಲ್ಲ. ಆದರೆ ಯಡಿಯೂರಪ್ಪನವರು ಏನು ಮಾಡಿದ್ದಾರೆ, ಆ ಕಡತಕ್ಕೆ ಎಸ್ ಇದು ಮೂವ್ ಆಗಲಿ ಅಂತ ಹೇಳಿದ್ದಾರೆ. ಕಲ್ಲು ಒಂದು ಹಕ್ಕಿ ಎರಡು, ಆ ಕೆಲಸವನ್ನು ಸಿಎಂ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರಾ? ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ ಅನಾವರಣ ಆಗ್ತಾ ಇದೆ. ಅನರ್ಹ ಶಾಸಕ MTB ನಾಗರಾಜ್ ಕ್ಷೇತ್ರಕ್ಕೆ ಬಂಪರ್ ಕೊಡುಗೆಯನ್ನು ಕೊಡಬೇಕು ಅಂತ ಯಡಿಯೂರಪ್ಪನವರು ತೀರ್ಮಾನವನ್ನು ಮಾಡಿದ್ದಾರೆ. ಕಾವೇರಿ ನೀರನ್ನು ಹರಿಸತಕ್ಕಂಥ ಕಾಮಗಾರಿಯನ್ನು ಚುರುಕು ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಹೊಸಕೋಟೆ ಕ್ಷೇತ್ರಕ್ಕೆ ದೊಡ್ಡ ದೊಡ್ಡ ಗಿಫ್ಟ್ ಇದು ಸಿಎಂ ಯಡಿಯೂರಪ್ಪ ಅವರ ಕಡೆಯಿಂದ. ಹೊಸಕೋಟೆ ಕ್ಷೇತ್ರಕ್ಕೆ ಭಗೀರಥ ಆಗಿಬಿಡ್ತಾರೆ ಯಾರು, MTB ನಾಗರಾಜ್. 2014 ತುಂಬ ಹೋರಾಟವನ್ನು ಮಾಡ್ತಾ ಇದ್ರು ನೀರು ತರಬೇಕು 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 ಅಂಥೇಳಿ. ಆದರೆ ಸಿದ್ದರಾಮಯ್ಯನವರು ಮಾಡಿಕೊಡಲಿಲ್ಲ, ಈ ಕಡೆ ಕುಮಾರಸ್ವಾಮಿ ಅವರು ಮಾಡಿಕೊಡಲಿಲ್ಲ. ಈಗ ನೋಡಿ ಯಡಿಯೂರಪ್ಪನವರು ಬಂದರು ಮಾಡಿಕೊಟ್ರು ನೀರು ಅಂತ ಹೊಸಕೋಟೆ ಜನನೂ ಕೂಡ ಮಾತನಾಡ್ಕೊಳ್ತಾರೆ. ಜೊತೆಗೆ MTB ನಾಗರಾಜ್ ನೋಡ್ರಪ್ಪ ಕ್ಷೇತ್ರಕ್ಕೋಸ್ಕರವಾಗಿ ನೀರು ತಂದರು ಭಗೀರಥ ಇವರು ಈ ಭಾಗಕ್ಕೆ ಅಂತ ಜನ ಕೂಡ ಮಾತನಾಡಿಕೊಳ್ಳುವಂಥ ಕೆಲಸ ಹತ್ತಿರದಲ್ಲೇ ಉಪಚುನಾವಣೆ. ಇಷ್ಟು ಕೆಲಸಗಳು ಕೂಡ ಈ ಒಂದು ಕೆಲಸದಿಂದ ಆಗತ್ತೆ. ಇನ್ನು ಕಾವೇರಿ ನೀರಿಗೋಸ್ಕರವಾಗಿ ಸಾಕಷ್ಟು ಪತ್ರವನ್ನು ಬರ್ಕೊಂಡು MTB ನಾಗರಾಜ್ ಮನವಿ ಮಾಡ್ತಾನೇ ಬರ್ತಾ ಇದ್ರು. ಇದೀಗ CMಗೆ ಒಂದು ಮನವಿಯನ್ನು ಕೂಡ ಮಾಡಿದ್ರು, ಸ್ವಾಮಿ 2014 ಈ ಫೈಲ್ ಹಾಗೇ ಇದೆ, ಒಂದು ಅನುಮೋದನೆ ತಾವು ಕೊಡಬೇಕು ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು. MTB ಪತ್ರವನ್ನು ಪರಿಗಣಿಸಿ ಕ್ರಮ ಕೈಗೊಳ್ಳಿ ಅಂತ CMBSY ಸೂಚನೆ ಕೂಡ ಕೊಟ್ಟಿರ್ತಾರೆ. MTB ಉಪಚುನಾವಣೆಯನ್ನು ಗೆಲ್ಲಲಿಕ್ಕೆ ಒಂದು ಹೊಸ ಅಸ್ತ್ರವನ್ನು CM ಕೊಟ್ಟಿದ್ದಾರಾ ಆ ಪ್ರಶ್ನೆ ಇದೆ. ಇನ್ನು MTB ಗೆಲುವಿಗೆ ಸಹಕರಿಸಿ ಶರತ್ ಬಚ್ಚೇಗೌಡರಿಗೆ ಶಾಕ್ ಕೊಟ್ಟಿದ್ದಾರಾ CM ಯಡಿಯೂರಪ್ಪನವರು ಆ ಪ್ರಶ್ನೆ ಇದೆ. ಒಂದು ಕಡೆ ಪ್ರಬಲ ಹುರಿಯಾಳಾಗಿ ಶರತ್ ಬಚ್ಚೇಗೌಡ, MP ಬಚ್ಚೇಗೌಡರ ಮಗ ಶರತ್ ಬಚ್ಚೇಗೌಡ ಅವರು ಕೂಡ ಪಕ್ಷೇತರನಾದರೂ ಸರಿ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳಿದಾರಲ್ಲ. ಈಗ MTB ಏನಾದರೂ ನೀರು ಕೊಡಿಸ್ಬಿಟ್ರೆ, ಕಾವೇರಿ ನೀರು ಕೊಡಿಸ್ಬಿಟ್ರೆ, ಆಗ ಶರತ್ ಬಚ್ಚೇಗೌಡರಿಗೆ ಶಾಕ್ ಆಗುತ್ತದೆ. ಕ್ರೀಡಾ ಸ್ಕೂಲ್ಗೆ ಪ್ರತಿನಿಧಿ ಮಾರುತೇಶ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕ ಇದ್ದಾರೆ. ಮಾರುತೇಶ್, ಇದು ಒಂದು ಕಲ್ಲು ಎರಡು ಹಕ್ಕಿ ಅಂತ ಅಂದ್ಕೊಂಡಿದ್ವಿ, 2, 3, 4 ಹಕ್ಕಿ ಬೇಕಾದರೂ ಆಗಬಹುದು, ಕಲ್ಲು ಒಂದೇನೇ ಅಲ್ವಾ ಅಂತ? ಖಂಡಿತ ರಮಾಕಾಂತ, ಒಂದು ಕಡೆ ಶಿಷ್ಯನ ಸೋಲಿಸ್ಬೇಕು ಅಂತ ಸಿದ್ದರಾಮಯ್ಯನವರು ಅಖಾಡೆ ಕಿಳಿದಿದ್ದಾರೆ, ಈ ಮೂಲಕ ಸೋಲಿಸಿದ್ರೆ ಸಿದ್ದರಾಮಯ್ಯನವ್ರಿಗೂ ಮುಖಭಂಗ ಆಗುತ್ತೆ. ಮತ್ತೊಂದು ಕಡೆ BJPಯಿಂದ ಹೊರಬಂದು ನಾನು ಪಕ್ಷೇತರವಾಗಿ ನಿಲ್ತೀನಿ ಅಂತ ಶರತ್ ಬಚ್ಚೇಗೌಡರು ಹೇಳ್ತಿದ್ದಾರೆ, ಅವ್ರಿಗೂ ಕೂಡ ಒಂದು ಅಂದರೆ ಸೋಲಿಸೋದು ಈ ಯೋಜನೆ ಜಾರಿಯಾಗಿ ಜನರು ಏನಾದ್ರು MTV ಪರವಾಗಿ ವಾಲಿದ್ರೆ ಅವ್ರಿಗೂ ಕೂಡ ಹೊಡೆತ ಬಿದ್ದಂತಾಗುತ್ತೆ. ಹೀಗೆ ಹಲವಾರು ಆ್ಯಂಗಲ್ಗಳಿಂದ ನೋಡಿದ್ರು ಎಲ್ಲ ರೀತಿಯಲ್ಲೂ MTBಗೆ ಯಾವ ರೀತಿ ಸಹಕಾರ ಆಗ್ಬೋದು ಚುನಾವಣೆಗೆ, ಆ ಎಲ್ಲ ಆಲೋಚನೆಗಳನ್ನು ಇಟ್ಕೊಂಡು ಯಡಿಯೂರಪ್ಪನವರು ಮುಂದಡಿ ಇಟ್ಟಿದ್ದಾರೆ. MTB ನಾಗರಾಜರು ಇದೊಂದೇ ಅಂತಲ್ಲ, ಈ ಹಿಂದೆ ನೀಡಿದಂಥ ಎಲ್ಲ ಪತ್ರಗಳಿಗೂ ಕೂಡ ಸಹಿ ಹಾಕಿ ಬೇಕಾದಂಥ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ CM ಯಡಿಯೂರಪ್ಪ. ಇದು ಇನ್ನೊಂದು ಮುಂದುವರಿದ ಭಾಗ, ಇದು ಕಾವೇರಿ 4ನೇ ಹಂತ ಈಗ ಆಲ್ರೆಡಿ ವೈಟ್ ಫೀಲ್ಡ್ ಕೆಆರ್ಪುರ ತನಕ ತಲುಪಿದೆ. ಇನ್ನೊಂದು 4 ಕಿಲೋಮೀಟರ್ ಏನಾದರೂ ಯೋಜನೆ ವಿಸ್ತರಣೆ ಮಾಡಿದರೆ ಹೊಸಪೇಟೆ ನಗರಕ್ಕೆ ಬರುತ್ತೆ, ಸುಮಾರು 75,000 ಜನ ಕಾವೇರಿ ನೀರನ್ನು ಕುಡಿಬಹುದು, ಹಾಗಾಗಿ ಇದನ್ನು ಜಾರಿಗೊಳಿಸಿ ಎನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದರು. ಅದು ಅಲ್ಲದೆ ಬೆಂಗಳೂರು ಉಸ್ತುವಾರಿ ಮತ್ತು ನಗರದ ಎಲ್ಲ ಜವಾಬ್ದಾರಿ ಕೂಡ CM ಅಧೀನದಲ್ಲೇ ಬರುತ್ತೆ, ಜಲಮಂಡಳಿ ಕೂಡ CM ಅಧೀನದಲ್ಲೇ ಇದೆ, ಹಾಗಾಗಿ ಇದು ಬಹಳ ದೊಡ್ಡ ಸಮಸ್ಯೆ ಏನಾಗಲ್ಲ ಯಡಿಯೂರಪ್ಪನವರಿಗೆ. ಹಾಗಾಗಿ ಈ ಯೋಜನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಿದ್ಮೇಲೆ ಸುಮಾರು 110 ಹಳ್ಳಿಯನ್ನು ಎಕ್ಸ್ಟ್ರಾ ಸೇರಿಸಲಾಯಿತು ಇದರ ವ್ಯಾಪ್ತಿಗೆ. ಆ ಹಳ್ಳಿಗಳಲ್ಲಿ ಕೆಲವು ಕಡೆ ಸಂಪರ್ಕ ಸಿಕ್ಕಿದೆ, ಕೆಲವು ಕಡೆ ಸಂಪರ್ಕ ಸಿಕ್ಕಿಲ್ಲ, ಸಂಪರ್ಕ ಸಾಧ್ಯವಾಗಿದ್ರು ಕೆಲವು ಕಡೆ ನೀರು ಬಿಟ್ಟಿದ್ದಾರೆ ಬಿಟ್ಟಿಲ್ಲ. ಇದರ ಮಧ್ಯದಲ್ಲಿ ಬೆಂಗಳೂರಿಗೆ ಸಿಗ್ತಾ ಇರತಕ್ಕಂಥ ಕಾವೇರಿ ನೀರಿನ ಪ್ರಮಾಣ ಎಷ್ಟು, ಅದರಲ್ಲಿ ಈ ಕಡೆಗೆ ಎಷ್ಟು ನೀರನ್ನು ಬಿಡಬೇಕಾಗತ್ತೆ, ಒಂದು ವೇಳೆ ಹೊಸಕೋಟೆ ಕಡೆಗೆ ನೀರನ್ನು ಬಿಟ್ಟಿದ್ದೆ ಆದರೆ ಬೇರೆ ಕಡೆ ಎಲ್ಲಿ ಕೊರತೆ ಆಗುತ್ತೆ, ಇದು ಕೂಡ ಒಂದು ಪ್ರಶ್ನೆ ಆಗುತ್ತಲ್ವ ಇಲ್ಲಿ ಅಂತ. ಹೌದು, ಅಂದರೆ ಈಗ ಇರೋವಂಥ ಯೋಜನೆ ಪ್ರಕಾರ ಕಾವೇರಿ 4ನೇ ಹಂತದ ಯೋಜನೆಗೆ ಈಗಾಗಲೇ ವೈಟ್ ಫೀಲ್ಡು, ಕೆಆರ್ಪುರ ಸೇರಿದಂತೆ ಕನ್ನಮಂಗ್ಲ ಈ ಭಾಗದಲ್ಲೆಲ್ಲವೂ ಕೂಡ ಈಗಾಗಲೇ ಕಾವೇರಿ ನೀರನ್ನು ಸರಬರಾಜು ಮಾಡುವಂಥ ಕೆಲಸ ಈಗ ನಿರಂತರವಾಗಿ ನಡೀತಾ ಇದೆ. ಸೊ ಆ ಯೋಜನೆಗೆ ಹೊಸದಾಗಿ ಏನು ಯೋಜನೆ ತಯಾರಿಸುವಂಥ ಅಗತ್ಯ ಇಲ್ಲ. ಈಗೇನು ಕಾವೇರಿ 4ನೇ ಹಂತದ ಯೋಜನೆ ಈಗ ಆಲ್ರೆಡಿ ಕೆಆರ್ಪುರ ತನಕ ನೀರು ಬಂದಾಗಿದೆ, ಇನ್ನೊಂದು 4 ಕಿಲೋಮೀಟರ್ ನೀವು ಕೊಳವೆ ಮಾರ್ಗವನ್ನು ಅಳವಡಿಸಿಕೊಟ್ರೆ ಸಾಕು, ಇಡೀ
ಹೊಸಕೋಟೆ ನಗರಕ್ಕೆ ನೀರನ್ನು ಸರಬರಾಜು ಮಾಡ್ಬೋದು ಅಂತ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಆಗೋದಿಲ್ಲ ಅನ್ನುವಂತಹ ಮನವಿಯನ್ನು ಮಾಡ್ಕೊಂಡ್ರೆ ಕೇವಲ ನೀರು ಕುಡಿಯೋ ನೀರಿಗಾಗಿ ಮಾತ್ರ ಇವರ ಬೇಡಿಕೆ ಇಟ್ಟಿರುವಂಥದ್ದು. ಇದನ್ನು ಹೊರತುಪಡಿಸಿ ನಾವು ನೋಡೋದಾದರೆ ಸುಮಾರು 30 ಕೆರೆಗಳಿಗೆ ಬೇರೆ ರೀತಿ ಅಂದರೆ ಬೇರೆ ಬೇರೆ ಕೃಷಿ ಚಟುವಟಿಕೆಗಳಿಗೆ ಬಳಸೋದಕ್ಕೆ ಏತ ನೀರಾವರಿ ಯೋಜನೆಯಡಿ 100 ಕೋಟಿ ವೆಚ್ಚದಲ್ಲಿ 30 ಕೆರೆಗಳಿಗೆ ನೀರು ತುಂಬಿಸುವಂಥ ಕಾಮಗಾರಿಗಳು ಕೂಡ ಸದ್ಯದಲ್ಲೇ ಟೆಂಡರ್ ಕರೆಯುವಂಥ ಪ್ರಕ್ರಿಯೆಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಕಾವೇರಿ ನೀರು ಹರಿಸುವುದಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಈಗ ಆಲ್ರೆಡಿ ಸ್ಪಷ್ಟವಾಗಿರುವಂಥದ್ದು. ಅದಲ್ಲದೆ CM ಸ್ವತಃ ಅವರ ಅಧೀನದಲ್ಲೇ ಬರುವಂಥ BWSSB ಅಧಿಕಾರಿಗಳಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಈ ಫೈಲನ್ನು ಮೂವ್ ಮಾಡಿ ಅನ್ನುವಂತಹ ನಿರ್ದೇಶನವನ್ನು ಕೂಡ ನೀಡಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲ ಒಂದು ಕಡೆ ಎಲೆಕ್ಷನ್ನಲ್ಲಿ ಹೊಸಕೋಟೆ ನಗರಕ್ಕೆ ಕಾವೇರಿ ನೀರು ತರ್ತಾರೆ ಅನ್ನುವಂಥದ್ದನ್ನು ಬಿಂಬಿಸಿ ಆ ಮೂಲಕ ಜನರನ್ನು ಸೆಳೆಯುವಂಥ ಪ್ರಯತ್ನ MTB ನಾಗರಾಜ್ ಅವ್ರದ್ದು. ಆ ಪ್ರಯತ್ನಕ್ಕೆ ಸಹಕಾರ CM ಯಡಿಯೂರಪ್ಪನವ್ರದ್ದು. ರಮಾಕಾಂತ್, ಥ್ಯಾಂಕ್ ಯು ಮರುತೇಶ್.